ಕನ್ನಡ ಚಿತ್ರರಂಗದ ಸುಪ್ರಸಿದ್ಧ ನಾಯಕ ನಟರಲ್ಲಿ ಒಬ್ಬರಾದ ಹಾಗೂ ತಮ್ಮ ಸಹಜವಾದ ನೈಜ ನಟನಾ ಶೈಲಿಯಿಂದಲೇ ಮತ್ತು ಅತ್ಯಂತ ಸ್ಫುರದ್ರೂಪಿಯಾಗಿರುವ ಭಾರತೀಯ ಚಿತ್ರಲೋಕ ಕಂಡ ಅತ್ಯದ್ಭುತ ಪ್ರತಿಭೆ ಶ್ರೀಯುತ ಅನಂತನಾಗ್ ಅವರು. ಹಲವಾರು ಬಾರಿ ನಾವು ಚಿತ್ರರಂಗದ ಲೋಕದಲ್ಲಿ ಹಲವರನ್ನ ಪಂಚಭಾಷಾ ತಾರೆ, ತ್ರಿಭಾಷಾ ತಾರೆ ಎಂದು ಕರೆಯುತ್ತೇವೆ. ಆದರೆ ಅನಂತನಾಗ್ ಅವರು ಮಾತ್ರ ಸಪ್ತಭಾಷಾ ತಾರೆಯಾಗಿ ಮಿಂಚಿದವರು. ಕನ್ನಡ ಭಾಷೆಯ ಜೊತೆಗೆ ಹಿಂದಿ, ಮರಾಠಿ, ತಮಿಳು, ತೆಲುಗು, ಮಲಯಾಳಂ, ಇಂಗ್ಲಿಷ್ ಭಾಷೆಗಳಲ್ಲಿ ಸದಾ ನೆನಪಿನಲ್ಲಿ ಉಳಿಯುವಂಥ ಪಾತ್ರಗಳಲ್ಲಿ ನಟಿಸಿ ಎಲ್ಲ ಕಡೆಗೂ ತಮ್ಮ ಪ್ರತಿಭೆಯ ಮೂಲಕ ವಿಜೃಂಭಿಸಿದ್ದಾರೆ. ಕನ್ನಡ ಹೇಗೋ ಹಾಗೆಯೇ ಹಿಂದಿಯಲ್ಲಿಯೂ ಕೂಡ ಅನೇಕ ಸ್ಮರಣೀಯ ಚಿತ್ರಗಳನ್ನು ನೀಡುವ ಮೂಲಕ ಎಲ್ಲರಿಗೂ ಚಿರಪರಿಚಿತರಾಗಿರುವ ಖ್ಯಾತ ನಟ ಅನಂತನಾಗ್ ಅವರು. ಶ್ರೀಯುತ ಅನಂತನಾಗ್ ಅವರು ಒಟ್ಟು 6 ಫಿಲ್ಮ್ ಫೇರ್ ಮತ್ತು 5 ಕರ್ನಾಟಕ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇದಷ್ಟೇ ಅಲ್ಲದೆ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ತಮ್ಮ ಛಾಪನ್ನು ಮೂಡಿಸಿರುವ ಇವರು 1994 ಜೆ ಎಚ್ ಪಟೇಲರ ಸರ್ಕಾರದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸಚಿವರಾಗಿ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅನಂತನಾಗ್ ಅವರು ಎಂದಕ್ಷಣ ನಮಗೆ ಥಟ್ಟನೆ ನೆನಪಿಗೆ ಬರುವ ಸದಾ ನಮ್ಮನ್ನು ಕಾಡುವ ಮತ್ತೊಂದು ಚಿರಸ್ಥಾಯಿಯಾಗಿರುವ ಹೆಸರು, ಅದುವೇ ಶಂಕರ್ನಾಗ್. ಇಡೀ ಚಿತ್ರರಂಗದಲ್ಲಿ ಹೊಸ ಅಲೆಯನ್ನ ಸೃಷ್ಟಿ ಮಾಡಿ ಈಗ ದಂತಕಥೆಯಾಗಿದ್ದು ಇತಿಹಾಸ. ಇವರ ಸಹೋದರ ಎನ್ನುವುದಕ್ಕಿಂತ ಅನಂತನಾಗ್ ಅವರ ಜೀವವೇ ಆಗಿದ್ದವರು ಕರಾಟೆ ಕಿಂಗ್ ಶಂಕರ್ನಾಗ್ ಅವರು. ಇವರ ಪತ್ನಿ ಗಾಯತ್ರಿ ಅವರು ಕೂಡ ಕನ್ನಡ ಚಿತ್ರರಂಗ ಕಂಡ ಖ್ಯಾತ ನಟಿಯೇ. 1948 ಸೆಪ್ಟೆಂಬರ್ 4 ಜನಿಸಿದ ಅನಂತನಾಗ್ ಅವರು ತಮ್ಮ ಜೀವನದ ಮೊದಲ 6 ವರ್ಷದ ಜೀವನವನ್ನ ಕಾಸರಗೋಡಿನ ಹತ್ತಿರದ ಆನಂದ ಆಶ್ರಮದಲ್ಲಿ ಕಳೆದರು. ನಂತರ ಹೊನ್ನಾವರದಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ ಅನಂತನಾಗ್ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಮುಂಬೈ ಸೇರಿಕೊಂಡರು. ಮುಂಬೈನಲ್ಲಿ ನೆಲೆಸಿದ್ದ ಅನಂತನಾಗ್ ಅವರು ವಿದ್ಯಾಭ್ಯಾಸವನ್ನು ಮಾಡುವಾಗಲೇ ಮುಂಬೈನ ನಾಟಕ ಲೋಕದ ಸಂಪರ್ಕಕ್ಕೆ ಬಂದ ಇವರು ಧರಿಸಿದ ಮೊದಲ ನಾಟಕ ವೇಷ ಚೈತನ್ಯ ಮಹಾಪ್ರಭುಗಳದ್ದು. ತದನಂತರ ರಂಗಭೂಮಿಯಲ್ಲಿ ಹಲವಾರು ಪಾತ್ರಗಳಿಗೆ ವೇಷ ಧರಿಸಿದ ಅನಂತನಾಗ್ ಅವರು ಅಮೋಲ್ ಪಾಲೇಕರ್ ಮತ್ತು ಸತ್ಯದೇವ್ ದುಬೆ ಅವರ ಜೊತೆ ಸೇರಿಕೊಂಡು ಹಿಂದಿ ಮತ್ತು ಮರಾಠಿಯಲ್ಲಿ ಸಾಮಾಜಿಕ ಮತ್ತು ರಾಜಕೀಯ ನಾಟಕಗಳನ್ನು ಮಾಡಿದರು. ಕನ್ನಡ, 1967 ರಿಂದ 1972 ರವರೆಗೆ ಕನ್ನಡ, ಕೊಂಕಣಿ, ಮರಾಠಿ, ಹಿಂದಿ ಭಾಷೆಗಳಲ್ಲಿ ಸುಮಾರು 50 ಹೆಚ್ಚು ನಾಟಕಗಳನ್ನು ಮಾಡಿದರು. ನಂತರ ತಮ್ಮ ಗೆಳೆಯರಾದ ಅನಂತ್ ಮತ್ತು ಆನಂದ್ ಎಂಬುವರ ಜೊತೆಗೂಡಿ 3A ಎಂಬ ತಂಡ ಮಾಡಿ ತಾವೇ ಸ್ವತಃ ನಾಟಕ ನಿರ್ದೇಶನ ನಿರ್ಮಾಣಕ್ಕೆ ಇಳಿದರು. ಮನವ ಕಾಡುವ ರೂಪಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿಯೇ ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ. ಅನಂತನಾಗ್ ಅವರು ಶ್ಯಾಮ್ ಬೆನೆಗಲ್ ಅವರ ಅಂಕುರ ಚಿತ್ರದಿಂದ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ನಿಶಾಂತ್, ಮಂಥನ, ಕಲಿಯುಗ್, ಗೆಹರಾಯಿ, ರಾತ್, ಮಂಗಲ್ ಸೂತ್ರ, ಯುವ, ಹೀಗೆ ಹಲವಾರು ಹಿಂದಿ ಚಿತ್ರಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡರು.
ಮರಾಠಿಯ ಅಮೋಲ್ ಪಾಲೇಕರ್ ನಿರ್ದೇಶನದ ಅನಾಹತ್, ಮಲಯಾಳಂನ ಸ್ವಾತಿ ತಿರುನಾಳ್, ತೆಲುಗಿನ ಅನುಗ್ರಹಂ, ಇಂಗ್ಲಿಷ್ನ ಸ್ಟಂಬಲ್ ಮುಂತಾದ ಚಿತ್ರಗಳಲ್ಲಿ ಅನಂತನಾಗ್ ಅವರು ಅಭಿನಯಿಸಿದ್ದಾರೆ. ಇವೆಲ್ಲ ಯಾರೋ ಒಬ್ಬ ನಟರು ಬಂದು ಅಭಿನಯಿಸಿ ಹೋದರು ಎಂಬಂತಹ ಪಾತ್ರಗಳಲ್ಲದೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನಾರ್ಹವಾದ ಚಿತ್ರಗಳು ಎಂಬುದನ್ನ ನಾವು ಇಲ್ಲಿ ಸ್ಮರಿಸಲೇಬೇಕು. ತದನಂತರ ಅನಂತನಾಗ್ ಅವರು ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದು 1973ರಲ್ಲಿ ಮೂಡಿ ಬಂದ ಪಿ ವಿ ನಂಜರಾಜ್ ಅರಸ್ ಅವರ ಸಂಕಲ್ಪ ಚಿತ್ರದಿಂದ. ಸಂಕಲ್ಪ ಕನ್ನಡದಲ್ಲಿ ಮೂಡಿ ಬಂದ ಹೊಸ ಅಲೆಯ ಚಿತ್ರಗಳಲ್ಲಿ ಗಮನಾರ್ಹವಾದ ಚಿತ್ರವಾಗಿತ್ತು. ಅನಂತನಾಗ್ ಎಂಬ ಕಲಾ ಪ್ರತಿಭೆಯನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದ ಚಿತ್ರ 1975ರಲ್ಲಿ ಮೂಡಿ ಬಂದ ಜಿ ವಿ ಅಯ್ಯರ್ ಅವರ ಹಂಸ ಗೀತೆ. ಹಂಸಗೀತೆ ಚಿತ್ರದಲ್ಲಿ ಸಂಗೀತಗಾರ ವೆಂಕಟ ಸುಬ್ಬಯ್ಯನವರ ಪಾತ್ರದಲ್ಲಿ ಅನಂತನಾಗ್ ಅವರು ಕಲೆ ಮತ್ತು ಸಾಂಸ್ಕೃತಿಕ ಲೋಕದಲ್ಲಿ ಜನಪ್ರಿಯತೆಯನ್ನ ಪಡೆದುಕೊಂಡರು. ದೊರೆ ಭಗವಾನ್ ಅವರ ಬಯಲುದಾರಿ ಚಿತ್ರವು ಅನಂತನಾಗ್ ಅವರನ್ನ ಕನ್ನಡದ ಮನೆ ಮನೆಯಲ್ಲೂ ಮನ ಮನಗಳಲ್ಲೂ ಪ್ರತಿಷ್ಠಾಪಿಸಿತು. ಮಿನುಗುತ್ತಾರೆ ಕಲ್ಪನಾ ಅವರ ಜೊತೆಗೆ ನಟಿಸಿದ ಈ ಚಿತ್ರ ಪ್ರೇಕ್ಷಕರಿಗೆ ಇಂದಿಗೂ ಇಷ್ಟವಾಗುವ ಅದ್ಭುತ ಚಿತ್ರವಾಗಿಯೇ ಉಳಿದುಕೊಂಡಿತು. ತದನಂತರ ನಟಿ ಲಕ್ಷ್ಮಿಯವರ ಜೊತೆ ಚಂದನದ ಗೊಂಬೆ ಚಿತ್ರದ ಮೂಲಕ ಒಂದುಗೂಡಿದ ಅನಂತನಾಗ್ ಅವರು ಸುಮಾರು 25 ಚಿತ್ರಗಳಲ್ಲಿ ಒಟ್ಟಾಗಿಯೇ ನಟಿಸಿ ವಿಭಿನ್ನ ವಿಶೇಷ ಸುಂದರ ಪಾತ್ರಗಳಲ್ಲಿ ಸುಂದರ ಜೋಡಿಯಾಗಿ ಕರ್ನಾಟಕದ ತುಂಬ ಕಂಗೊಳಿಸಿದರು. ಬೆಂಕಿಯ ಬಲೆ ಇಬ್ಬನಿ ಕರಗಿತು, ಮುದುಡಿದ ತಾವರೆ ಅರಳಿತು, ಮಕ್ಕಳಿರಲವ ಮನೆ ತುಂಬ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ನಾನಿನ್ನ ಬಿಡಲಾರೆ, ಧೈರ್ಯ ಲಕ್ಷ್ಮಿ ಬಿಡುಗಡೆಯೇ ಬೇಡಿ, ಹೀಗೆ ಹಲವಾರು ಚಿತ್ರಗಳಲ್ಲಿ ಜೋಡಿಯಾಗಿ ಅಭಿಮಾನಿಗಳನ್ನು ಮೋಡಿ ಮಾಡಿದ್ದು ನಿಜಕ್ಕೂ ಇತಿಹಾಸವೇ ಬಿಡಿಯೇ. ಅನಂತನಾಗ್ ಎಂದರೆ ಸಾಕ್ಷಾತ್ ಕಲಾ ಸರಸ್ವತಿಯ ವರಪುತ್ರರೇ ಆಗಿಬಿಟ್ಟಿದ್ದರು. ಅವರು ಅಭಿನಯಿಸಿದ ಕೆಲವೊಂದು ಚಿತ್ರಗಳಂತೂ ಬೇರೆಯವರಿಗೆ ಅದು ನಟಿಸಲು ಸಾಧ್ಯವಾಗದು ಎನ್ನುವಷ್ಟರ ಮಟ್ಟಿಗೆ ನೈಜವಾಗಿ ಸರಳವಾಗಿ ಅಭಿನಯಿಸಿದ ಕೀರ್ತಿ ನಟ ಅನಂತನಾಗ್ ಅವರಿಗೆ ಸಲ್ಲುತ್ತದೆ. ನಿದರ್ಶನವಾಗಿ ನಿಲ್ಲುತ್ತದೆ. ಅವರಲ್ಲಿ ಅಡಗಿರುವ ವಿಭಿನ್ನ ಕಲೆಯನ್ನು ಸಮಗ್ರವಾಗಿ ಬಳಸಿಕೊಳ್ಳುವಲ್ಲಿ ಖ್ಯಾತ ನಿರ್ದೇಶಕ ದೊರೈ ಭಗವಾನ್ ಯಶಸ್ವಿಯಾದರು.
ಅನಂತನಾಗ್ ಅವರ ಜೊತೆಗೂಡಿ ಒಂದರ ಮೇಲೊಂದರಂತೆ ಸೂಪರ್ ಹಿಟ್ ಚಿತ್ರಗಳನ್ನು ನೀಡಿ ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ರೀತಿಯ ಲೋಕವನ್ನೇ ಸೃಷ್ಟಿ ಮಾಡಿಬಿಟ್ಟರು. ಅರುಣ ರಾಗ, ಅನುಪಮ, ಮುಳ್ಳಿನ ಗುಲಾಬಿ, ಹೊಸ ನೀರು, ಬಾಡದ ಹೂವು, ಜನ್ಮ ಜನ್ಮದ ಅನುಬಂಧ ಮುಂತಾದವು ಅನಂತನಾಗ್ ಅವರು ಇತರ ನಟಿಯರೊಂದಿಗೆ ನಟಿಸಿ ಜನಜೀವನವನ್ನು ಪ್ರತಿಬಿಂಬಿಸಿದ ಪಾತ್ರಗಳು ಸದಾ ಅವಿಸ್ಮರಣೀಯವಾಗಿ ಉಳಿದುಕೊಂಡು ಬಿಟ್ಟಿವೆ. ಒಬ್ಬ ಸ್ಫುರದ್ರೂಪಿ ನಟರಾಗಿದ್ದ ಅನಂತನಾಗ್ ಅವರು ನಾಯಕ ನಟರಾಗಿ ಹಾಸ್ಯ ಪಾತ್ರಗಳಲ್ಲಿ ಮಿಂಚಿದ್ದು ಚಲನಚಿತ್ರರಂಗದಲ್ಲಿ ಇನ್ಯಾವುದೇ ಹೋಲಿಕೆಗೆ ಸಿಗದಷ್ಟು ಮಿಗಿಲಾದದ್ದು. ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ನಾಯಕ ನಟ ಹಾಸ್ಯ ಪ್ರಧಾನ ಚಿತ್ರಗಳಲ್ಲಿ ನಟಿಸುವ ಪ್ರವೃತ್ತಿಗೆ ಮುನ್ನುಡಿ ಬರೆದ ಕೀರ್ತಿ ಅನಂತನಾಗ್ ಅವರದ್ದು. ಸಾಲು ಸಾಲಾಗಿ ಬಂದ ಗಣೇಶನ ಸರಣಿ ಚಿತ್ರಗಳೇ ಇವುಗಳಿಗೆ ಸಾಕ್ಷಿ. ಗೌರಿ ಗಣೇಶ, ಗಣೇಶ ಸುಬ್ರಹ್ಮಣ್ಯ, ಗೋಲ್ಮಾಲ್ ರಾಧಾಕೃಷ್ಣ, ಹೆಂಡತಿಗೆ ಹೇಳಬೇಡಿ, ನಾರದ ವಿಜಯ, ಯಾರಿಗೆ ಸಾಲುತ್ತೆ ಸಂಬಳ, ಹಾಸ್ಯರತ್ನ ರಾಮಕೃಷ್ಣ, ಉಂಡು ಹೋದ ಕೊಂಡು ಹೋದ, ಸಮಯಕ್ಕೊಂದು ಸುಳ್ಳು ಸೇರಿದಂತೆ ಹಲವಾರು ಚಿತ್ರಗಳನ್ನು ಕೂಡ ಹಾಸ್ಯ ಪ್ರಧಾನ ಚಿತ್ರಗಳ ಪಟ್ಟಿಗೆ ಸೇರಿಸಬಹುದು. ಅನಂತನಾಗ್ ಅವರು ತಾವು ಅಷ್ಟೊಂದು ದೊಡ್ಡ ನಟರಾದರೂ ಕೂಡ ಇತರ ನಾಯಕರು ಪ್ರಧಾನವಾಗಿದ್ದ ಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಟಿಸಲು ಎಂದಿಗೂ ಹಿಂಜರಿದವರಲ್ಲ. ಡಾಕ್ಟರ್ ರಾಜ್ಕುಮಾರ್ ಜೊತೆಗೆ ಕಾಮನಬಿಲ್ಲು, ವಿಷ್ಣುವರ್ಧನ್ ಅವರ ಜೊತೆಗೆ ನಿಷ್ಕರ್ಷ, ಮತ್ತೆ ಹಾಡಿತು ಕೋಗಿಲೆ, ಜೀವನದಿ, ಹಾಗೆಯೇ ರವಿಚಂದ್ರನ್ ಅವರ ಜೊತೆ ರಣಧೀರ, ಶಾಂತಿ ಕ್ರಾಂತಿ ಇವೇ ಮುಂತಾದ ಅನಂತನಾಗ್ ಅವರು ನಟಿಸಿದ ಅನೇಕ ಚಿತ್ರಗಳಿವು. ಮುಂಗಾರು ಮಳೆ, ಗಾಳಿಪಟ ಮುಂತಾದ ಚಿತ್ರಗಳಲ್ಲಿ ಪೋಷಕ ಪಾತ್ರ ವಹಿಸಿದ್ದರೂ ಕೂಡ ಚಿತ್ರದ ಚೌಕಟ್ಟಿನಲ್ಲಿ ಅವರು ಪ್ರಧಾನವಾಗಿ ಎದ್ದು ಕಾಣುತ್ತಾರೆ. ಇತ್ತೀಚೆಗೆ ಮೂಡಿ ಬಂದ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಚಿತ್ರದ ಪಾತ್ರ ಅಭಿನಯಕ್ಕೆ ಮೆರಗು ಕೊಟ್ಟಿದೆ. ಭಾರತದ ಖ್ಯಾತ ಧಾರಾವಾಹಿಗಳಲ್ಲೊಂದಾದ ತಮ್ಮ ಸಹೋದರ ಶಂಕರ್ ನಾಗ್ ನಿರ್ದೇಶನ ಮಾಡಿದ ಮಾಲ್ಗುಡಿ ಡೇಸ್ ಧಾರಾವಾಹಿಯಲ್ಲಿ ಅಭಿನಯಿಸಿದ್ದು ಅಲ್ಲದೆ ಕನ್ನಡದಲ್ಲಿಯೂ ಕೂಡ ಕಿರುತೆರೆಯ ಹಲವಾರು ಪ್ರಸಿದ್ಧ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ. ಅನಂತನಾಗ್ ಅವರು ಅದ್ಯಾವುದೇ ಪಾತ್ರವಾದರೂ ಸರಿಯೇ, ಅದೆಷ್ಟೇ ಚಿಕ್ಕ ಪಾತ್ರವಿದ್ದರೂ ಕೂಡ ಅದರ ವ್ಯಾಪ್ತಿಯನ್ನು ವಿಸ್ತೃತವಾಗಿ ಪ್ರೇಕ್ಷಕನ ಅನುಭವಕ್ಕೆ ತರಬಲ್ಲ ಅಸಾಮಾನ್ಯ ನಟರಾಗಿದ್ದಾರೆ. ಎಲ್ಲೇ ಇದ್ದರೂ, ಹೇಗೆ ಇದ್ದರೂ, ಯಾವುದೇ ಸಣ್ಣ ಪಾತ್ರವೇ ಇರಲಿ, ಅಭಿನಯದ ಅದ್ಯಾವ ಸೀಮೆಗಳ ಬಂಧನವಿಲ್ಲದೆ ಸದಾ ಅನಂತರಾಗಿರುವವರು ಅನಂತನಾಗ್ ಅವರು. ಮೊದಲಿನಿಂದಲೂ ಅಪಾರವಾದ ಸಾಮಾಜಿಕ ಕಳಕಳಿ ಹೊಂದಿರುವ ಅನಂತನಾಗ್ ಅವರು ರಾಜಕೀಯ ಕ್ಷೇತ್ರದಲ್ಲಿಯೂ ಕೂಡ ವಿಭಿನ್ನವಾಗಿ ಕಾಣಿಸಿಕೊಂಡವರು. 1994 ಮಲ್ಲೇಶ್ವರಂ ಕ್ಷೇತ್ರದಿಂದ ವಿಧಾನಸಭೆಗೆ ಆಯ್ಕೆಯಾದರು. ಇವರು ಜೆ ಎಚ್ ಪಟೇಲರ ಸರ್ಕಾರದಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಸಚಿವರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ. ಆದರೆ ಏನೆಲ್ಲ ಸಾಧನೆ ಮಾಡಿರುವ ಅನಂತನಾಗ್ ಅವರಿಗೆ ಇಂದಿಗೂ ಸದಾ ಕಾಡುವ, ಅವರ ಮನವನ್ನು ಕೆಣಕಿ ಕೆದಕುವ ಮರೆಯಲಾಗದ ದುರ್ಘಟನೆಯೊಂದು ಸದಾ ಅಚ್ಚಳಿಯದೆ ಅವರ ಮನಸ್ಸಿನ ಮೇಲೆ ವಾಸಿಯಾಗದ ಕಾಯಿಲೆಯಾಗಿ ಉಳಿದುಕೊಂಡು ಬಿಟ್ಟಿದೆ. ಹಾಗಾದರೆ ಆ ದುರ್ಘಟನೆ ಯಾವುದು ಗೊತ್ತೇ? ಆ ಘಟನೆ ರಕ್ತ ಹಂಚಿಕೊಂಡು ಹುಟ್ಟಿದ ಸಹೋದರ ಶಂಕರ್ನಾಗ್ ಅವರು ತಮ್ಮ ಜೊತೆಗಿಲ್ಲ ಎಂಬ ಕೊರಗು ಇಂದಿಗೂ ಕಾಡುತ್ತಲೇ ಇದೆ.
ಬೆಳ್ಳಿ ಮೋಡ ಹತ್ತೊತ್ತ ಬಡತನ ಸುಡುತ್ತ ಕೋಲು ಮಿಂಚು ನುಂಗುತ್ತ ಬಿಸೋಲೆ ಈಜುತ್ತ ಸುಳಿಗಾಳಿ ಬೀಸುತ್ತ ಚಳಿ ರಾತ್ರಿ ಕಳೆಯುತ್ತ ಕಾಡುಗಳ ನಾಟುತ್ತ ಮೈಲಿಗಲ್ಲು ಹಾಯುತ್ತ ಅರಸುತ್ತ ಸುಖವನು ಬಯಸುತ್ತ ಜಗವನು ಕರೆಯುತ್ತ ದಿನವನು ಕರೆಯುತ್ತ ಬದುಕನು ಬೆಳ್ಳಿ ಮೋಡ ಹತ್ತುತ್ತ ಬಡತನ ಸುಡುತ್ತ ಕೋಲು ಮಿಂಚು ನುಂಗುತ್ತ ಬೀಸುವ ಈಜುತ್ತ ಬೆಟ್ಟದ ತುದಿಯಲ್ಲಿ ಹುಟ್ಟಿದ ವೃಕ್ಷಕ್ಕೆ ನೀರೆರೆದವ ನೀನೇ ಬಡವನ ತೊಡೆಯನ್ನು ಮುರಿಯುವ ಹಕ್ಕನು ಇದ್ದವನೋ ನೀನೇ ಹರಸರ ಅರಮನೆ ಬಡವರ ಕಿರುಮನೆ ಸೃಷ್ಟಿಸಿದವ ನೀನೇ ಪುಷ್ಟರ ಜಗದಲ್ಲಿ ಇಟ್ಟರ ಸಾವನು ನೋಡುವನು ನೀನೇ ಶಂಕರ್ನಾಗ್ ಅವರು ಕೇವಲ ಅವರಿಗೆ ಸಹೋದರ ಆಗಿರಲಿಲ್ಲ, ಅನಂತ್ನಾಗ್ ಅವರ ಪಾಲಿಗೆ ಮಗನಾಗಿಯೇ ಇದ್ದರು. ಅಷ್ಟರ ಮಟ್ಟಿಗೆ ಪ್ರೀತಿಯಿಂದ ಕಾಣುತ್ತಿದ್ದರು ಅನಂತ್ನಾಗ್ ಅವರು. ಇಬ್ಬರು ಸಹೋದರರು ನಾಟಕ ರಂಗದಲ್ಲಿ ಮಾತ್ರವಲ್ಲದೆ ಚಿತ್ರರಂಗದಲ್ಲಿಯೂ ಕೂಡ ಜೊತೆ ಜೊತೆಯಾಗಿ ನಡೆದರು. ಇಬ್ಬರು ಸಹೋದರರ ಅನ್ಯೋನ್ಯತೆ ಪ್ರೀತಿಯ ಮಿಂಚಿನ ಓಟಕ್ಕೆ ವಿಧಿ ಬೇಗನೆ ತಡೆಯೊಡ್ಡಿತು. ಅನಂತ್ನಾಗ್ ಅವರ ಜೀವನದಲ್ಲಿ ಅತಿ ದೊಡ್ಡ ಆಘಾತವೆಂದರೆ ಪ್ರೀತಿಯ ತಮ್ಮ ಶಂಕರ್ನಾಗ್ ಅವರನ್ನ ಕಳೆದುಕೊಂಡಿದ್ದು. ತಮ್ಮ ತಮ್ಮನ ನೆನಪಲ್ಲಿ ನನ್ನ ತಮ್ಮ ಶಂಕರ ಎಂಬ ಪುಸ್ತಕವನ್ನು ಕೂಡ ಬರೆದಿದ್ದಾರೆ. ಈ ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಒಲಿದು ಬಂದಿದೆ. ಇವರ ಕಲಾ ಸಾಧನೆಗೆ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅರಸಿ ಬಂದಿದೆ. ಅನಂತ್ನಾಗ್ ಅವರ ಮನೋಜ್ಞ ಅಭಿನಯಕ್ಕೆ ಮನಸೋಲದವರು ಯಾರಿದ್ದಾರೆ ಹೇಳಿ. ಹಲವಾರು ಪಾತ್ರಗಳಿಗೆ ಅನಂತ್ನಾಗ್ ಅವರು ಇದ್ದರೆ ಮಾತ್ರ ಅದಕ್ಕೆ ಜೀವ ತುಂಬಲು ಸಾಧ್ಯ ಎಂದು ಇಂದಿಗೂ ಅವರಿಗಾಗಿ ಪಾತ್ರಗಳು ಸೃಷ್ಟಿಯಾಗಿ ಕಾಯುತ್ತಲೇ ಇರುತ್ತವೆ. ಕನ್ನಡ ಚಿತ್ರರಂಗದಲ್ಲಿ ವಿಭಿನ್ನ ಪಾತ್ರಗಳ ಮೂಲಕ ಹೊಸ ಅಲೆಯನ್ನು ಇಂದಿಗೂ ಸೃಷ್ಟಿಸುತ್ತಾ ಎದೆಯಲ್ಲಿ ಭಾರವಾದ ನೋವನ್ನಿಟ್ಟುಕೊಂಡು ಸಾಗುತ್ತಾ ನಗುಮುಖವನ್ನು ಹೊರಸೂಸುತ್ತಾ ಪಾತ್ರಗಳಿಗೆ ಜೀವಂತಿಕೆ ತುಂಬುವ ಅತ್ಯದ್ಭುತ ಕಲಾವಿದ ಅನಂತ್ನಾಗ್ ಅವರು. ಅಂತಹ ಮಹಾನ್ ಕಲಾವಿದರನ್ನ ಪಡೆದ ಕನ್ನಡ ಚಿತ್ರರಂಗ ನಿಜಕ್ಕೂ ಧನ್ಯ. ಎಲ್ರಿಗೂ ಧನ್ಯವಾದ. ನಾನು ನಿಮ್ಮ ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನೆಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನೆಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ. ಮೂಡಿ ಹಾಕಿ ಬದುಕಬಲ್ಲೆ, ಬಿಟ್ಟಿ ಊಟ ಗಿಟ್ಟಿಸಬಲ್ಲೆ, ಸುಳ್ಳಿಗೆ ಸಂಚಿಗೆ ತಕ್ಕ ಕಾಲ. ಕಂತ್ರಿ ಜನರ ಬುದ್ಧಿ ಬಲ್ಲೆ, ಮಂಕು ಬೂದಿ ಎರಚ ಬಲ್ಲೆ, ಮಡ್ಡಿಗೆ ಒಡ್ಡುವೆ ನನ್ನ ಗಳ. ಮೋಸಕ್ಕೆ ಮೋಸವು ವೇಷಕ್ಕೆ ವೇಷವು ನಿಮ್ಮನೆ ನಾ ಸತ್ಯ ಹೇಳುವೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ,
ಚಾಟಿ ಇಲ್ದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ದೆ ಆಡಿಸಬಲ್ಲೆ ಬುಗುರಿಯನ್ನೇ. ರಾಯವಲ್ಲ ಬಿಟ್ಟಿ ಸಿಕ್ಕರೆ ನಾ ಬಿಡೋದಿಲ್ಲ, ಬಿಟ್ಟರೆ ಸಿಕ್ಕನು ಇಂಥ ಜನ. ಲೋಕಕ್ಕೆಲ್ಲ ಒಬ್ನೇ ಧೀರ ಬುದ್ಧಿವಂತ ಲಂಬೋದರ, ಶೆಟ್ಟಿಗೆ ಬಿಟ್ಟಲ್ಲೇ ಪಟ್ಟಣ. ಚಾನ್ಸಿಗೆ ಕಾಯುವೆ ಬಾಣವ ಹೂಡುವೆ, ಸಿಕ್ಕದ ಸಿಕ್ಕಷ್ಟು ಬೀರುವೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ದೆ ಆಡಿಸಬಲ್ಲೆ ಬುಗುರಿಯನ್ನೇ. ನನ್ನಯ ಜಾಲಕ್ಕೆ ಬೀಳುವ ಜನರ ನಾ ಬಿಡುವೆನೆ. ಮಾತಿನಲ್ಲೇ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ದೆ ಆಡಿಸಬಲ್ಲೆ ಬುಗುರಿಯನ್ನೇ.